ಸ್ವಾತಂತ್ರ್ಯ ಭಾರತದ ಅಮೃತ ಮಹೋತ್ಸವದ ಅಂಗವಾಗಿ ದೇಶದಲ್ಲೇ ಗೌರವಾನ್ವಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಒಂದು ಲೋಕಸಭಾ ಕ್ಷೇತ್ರದಲ್ಲಿ 75 ಅಮೃತ ಸರೋವರ ಕೆಲಸ ಮೊದಲ ಹಂತದಲ್ಲಿ ಪೂರ್ಣಗೊಂಡಿದೆ. ಶಿಕಾರಿಪುರ ತಾಲೂಕಿನ ಒಟ್ಟು 10 ಕೆರೆಗಳ ಅಭಿವೃದ್ಧಿಯಾಗಿದೆ ಎಂದು ದೊಡ್ಡಜೋಗಿಹಳ್ಳಿಯ ಬಿದರಕಟ್ಟೆ ಕೆರೆಯ ಸಮೀಪದಲ್ಲಿ ಸಸಿಯನ್ನು ನೆಡುವ ಮೂಲಕ ಸೇವಾ ಪಾಕ್ಷಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನರೇಂದ್ರ ಮೋದಿ ಅವರ ಹುಟ್ಟಿದಬ್ಬವನ್ನ ನಾವೆಲ್ಲರೂ ಕೂಡ ಆಚರಣೆನ ಮಾಡ್ತಾ ಇದೀವಿ. ಅವರ ಹುಟ್ಟಿದಬ್ಬವನ್ನ ಯಾವುದೋ ಮನರಂಜನೆ ಮುಖಾಂತರ ಅಥವಾ ಪಟಾಕಿ ಇತರ ಸಿಡಿಸೋ ಮುಖಾಂತರ ಆಗಬಾರದು, ಸೇವೆ ಕಾರ್ಯಕ್ರಮದ ಮುಖಾಂತರ ಆಗಬೇಕು ಅಂತ ಹೇಳಿ ನಮ್ಮ ಸಂಘಟನೆ ಕರೆಯನ್ನ ಕೊಟ್ಟಿತ್ತು. ಸ್ವಾತಂತ್ರ್ಯ ಭಾರತದ ಅಮೃತ ಮಹೋತ್ಸವದ ಅಂಗವಾಗಿ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಒಂದು ಲೋಕಸಭಾ ಕ್ಷೇತ್ರದಲ್ಲಿ 75 ಅಮೃತ ಸರೋವರ ಕೆಲಸ ಮೊದಲ ಹಂತದಲ್ಲಿ ಪೂರ್ಣಗೊಂಡಿದೆ. ಇನ್ನು ಶಿಕಾರಿಪುರ ತಾಲೂಕಿನ ಒಟ್ಟು 10 ಕೆರೆಗಳ ಅಭಿವೃದ್ಧಿಯಾಗಿದೆ ಎಂದು ದೊಡ್ಡಜೋಗಿಹಳ್ಳಿಯ ಬಿದರಕಟ್ಟೆ ಕೆರೆಯ ಸಮೀಪದಲ್ಲಿ ಸಸಿಯನ್ನು ನೆಡುವ ಮೂಲಕ ಸೇವಾ ಪಾಕ್ಷಿಕ ಕಾರ್ಯಕ್ರಮಕ್ಕೆ ಬಿವಿ ರಾಘವೇಂದ್ರ ಅವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಪಕ್ಷದ ಪ್ರಮುಖರಾದ ನಿಂಬೆಗುಂದಿ ಸಿದ್ದಲಿಂಗಪ್ಪ ಅವರು, ರುದ್ರಮುನಿ ಸಿದ್ದಪ್ಪ, ಸುದೇ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಸವರಾಜಪ್ಪ, ಉಪಾಧ್ಯಕ್ಷರಾದ ಶೋಭಾ, ಯಶೋಧಾಬಾಯಿ, ಧರ್ಮ ನಾಯ್ಕ, ಕೊರ್ಲಹಳ್ಳಿ ನಾಗರಾಜ್, ಬಸವರಾಜ ನಾಯ್ಕ ಮತ್ತಿತರರು ಉಪಸ್ಥಿತರಿದ್ದರು. ಮಳ್ಳವಳ್ಳಿ, ಉಡುಗುಣಿ, ಮುರ್ಸಿದಾಪುರ, ಹೊಸೂರು, ಹರಗಿ, ಅಗ್ರಾರ್ ಮುಚ್ಚಡಿ, ಈ ರೀತಿ ಎಲ್ಲ ಕಡೆನೂ ಕೂಡ ಕೆಲಸ ಶುರು ಮಾಡಿದ್ದೀವಿ. ಇದು ರಿಸಲ್ಟ್ ನಾಳೆ ಬರುವಂತ ಆಗಸ್ಟ್ ಅಲ್ಲಿ ಇದು ಸಂಪೂರ್ಣವಾಗಿ ಒಂದು ಮಾದರಿ ಸರೋವರ ಆಗಿರಬೇಕು, ಮಾದರಿ ಕೆರೆ ಆಗಿರಬೇಕು. ಆ ರೀತಿ ಇಡೀ ದೇಶದಲ್ಲಿ ಲಕ್ಷಗಟ್ಟಲೆ ಕೆರೆಯನ್ನು ಕಣ್ಮುಂದಿಟ್ಕೊಂಡು ಆಜಾದಿ ಕಾ ಅಮೃತ ಸರೋವರ ಪ್ರಯುಕ್ತ ಇವತ್ತು ಈ ರೀತಿ ಒಂದೊಂದು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ 75 ಕೆರೆಗಳನ್ನ ಇಟ್ಕೊಂಡು ಎಲ್ಲ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಈ ಥರ ಒಂದು ಕೆಲಸ ಆಗ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಸಂಘಟನೆ ಮುಖಾಂತರ ಅಮೃತ ಸರೋವರ ಕೆರೆ ಎಲ್ಲಿದೆ ಅಲ್ಲಿ ಗಿಡಗಳನ್ನು ನೆಡುವಂಥ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಸಂಘಟನೆ ಒಂದು ಚೌಕಟ್ಟಿನಲ್ಲಿ ಆಗ್ತಾ ಇದೆ ಅಂತೇಳಿ ಇವತ್ತು ಅಭಿಮಾನದಿಂದ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದಂಥ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ವಿಶೇಷವಾಗಿ ನಮ್ಮ ತಲಗಟ್ಟ ಪಂಚಾಯಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು, ಪಕ್ಷ ಭೇದ ಮರೆತು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ.